ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಶಿಲ್ಪಾ ವ್ಲಾಗ್ಸ್ ಇನ್ ಚಿತ್ರದುರ್ಗ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾವಿವತ್ತು ಹಾಸ್ಪಿಟ್ಲಿಗೆ ಹೊರಟಿದ್ದೀವಿ. ಯಾಕೆ ಏನು ಅಂತ ಹೇಳ್ತೀನಿ, ವಿಡಿಯೋ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ ಬನ್ನಿ ಹೋಗೋಣ. ಫ್ರೆಂಡ್ಸ್, ನಾವಿವಾಗ ಆಟೋ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀವಿ. ಇಲ್ಲೇ ಮನೆ ಹತ್ರನೇ ಇದೆ. ಫ್ರೆಂಡ್ಸ್, ನಾವಿವಾಗ ಹಾಸ್ಪಿಟಲ್ಗೆ ಬಂದಿದ್ದೀವಿ. ಮೊದಲು ಒಳಗಡೆ ಹೋಗಿ ಟೋಕನ್ ಬರೆಸ್ಬಿಟ್ಟು ಬರೋಣ. ಫೋನಲ್ಲೇ ನಾವು ಬರೆಸಿದ್ವಿ, ಇವಾಗ ಹೋಗಿ ಚೀಟಿ ಇಸ್ಕೊಂಡು ಬರಬೇಕು. ಫ್ರೆಂಡ್ಸ್, ಸುರಕ್ಷಾ ಹಾಸ್ಪಿಟಲಿಗೆ ಬಂದಿದ್ದೀವಿ. ಸ್ಕಿನ್ ಡಾಕ್ಟರ್ ಹಾಸ್ಪಿಟ್ಲ್ ಫ್ರೆಂಡ್ಸ್ ಇದು. ಟೈಮಿಂಗ್ಸ್ ಬಂದುಬಿಟ್ಟು ಕೊಟ್ಟಿದ್ದೀನಿ, ನೋಡ್ಕೋಬೋದು ನೀವು ಬೇಕಂದರೆ. ಫ್ರೆಂಡ್ಸ್, ಹಾಗೆ ಇದು ಹೊಸೂರು ಕ್ರಾಸಲ್ಲಿ ಎದುರುಗಡೆನೇ ಇದೆ, ತುಂಬ ದೂರ ಏನಿಲ್ಲ. ಫ್ರೆಂಡ್ಸ್, ನಾವಿವಾಗ ಎಲ್ಲ ತೋರಿಸ್ಕೊಂಡಾಯ್ತು, ಮೆಡಿಷನ್ ತೊಗೊಳ್ತಾ ಇದ್ದೀವಿ. ನನ್ನ ಮಗನಿಗೆ ಸ್ವಲ್ಪ ಅಲರ್ಜಿ ಟೈಪ್, ಗುಳ್ಳೆ ಟೈಪ್ ಆಗಿದ್ವು, ಹಾಗಾಗಿ ತೋರಿಸ್ಕೊಂಬರೋಣ ಅಂತ ಬಂದಿದ್ವಿ. ಫ್ರೆಂಡ್ಸ್, ತೋರಿಸ್ಕೊಂಡಾಯ್ತು, ತುಂಬ ರಶ್ ಇತ್ತು. ಇವಾಗ ಮುಗೀತು, ಇನ್ನು ಊಟ ಕೂಡ ಆಗಿಲ್ಲ. ಟೈಮ್ ಆಲ್ರೆಡಿ 3:30 ಆಗಿದೆ, ಮನೆಗೆ ಹೋಗ್ಬೇಕಿವಾಗ. ಹಾಗೆ ಫ್ರೆಂಡ್ಸ್, ಹೊಸಬ್ರು ಯಾರಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್, ನಾವಿವಾಗ ಜಸ್ಟು ಮನೆಗೆ ಬಂದ್ವಿ, ಊಟ ಮಾಡಬೇಕು. ಮೆಡಿಷನ್ ಎಲ್ಲ ಬರ್ಕೊಟ್ಟಿದ್ದಾರೆ, ಕಮ್ಮಿ ಆಗಿಲ್ಲ ಅಂತಂದರೆ ಇನ್ನು 15 ಡೇಸ್ ಬಿಟ್ಟು ಬರೋಕ್ಕೆ ಹೇಳಿದ್ದಾರೆ. ನೋಡೋಣ ಕಮ್ಮಿ ಆಗುತ್ತಾ ಇಲ್ವಾ ಅಂತ. ಫ್ರೆಂಡ್ಸ್, ನನ್ನ ಮಗಳು ನೋಡಿ, ವೀಡಿಯೋ ಮಾಡೋಕ್ಕೂ ಬಿಡ್ತಿಲ್ಲ, ಎಷ್ಟು ಕಾಟ ಕೊಡ್ತಿದ್ದಾಳಂತ. ಕೂದಲೆಳೆಯೋದು, ಚುಗುಟೋದು, ಬರೀ ಇದೇ ಕೆಲಸ ಮಾಡ್ತಾಳೆ. ಫ್ರೆಂಡ್ಸ್, ಇವಾಗ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ, ಊಟ ಮಾಡಬೇಕು. ಬನ್ನಿ ಊಟ ಮಾಡೋಣ. ಫ್ರೆಂಡ್ಸ್, ನಾನು, ನಮ್ಮ ಅಕ್ಕನ ಮಗಳು ಎಲ್ಲರೂ ಊಟ ಮಾಡ್ಕೊಂಡು ಕೂತಿದ್ವಿ. ಊಟ ಮಾಡಿದ್ಮೇಲೆ ಫ್ರೆಂಡ್ಸ್, ಮತ್ತೆ ಹೊರಗಡೆ ಹೋಗಬೇಕು. ಫ್ರೆಂಡ್ಸ್, ಊಟ ಆದಮೇಲೆ ಮತ್ತೆ ಮಾರ್ಕೆಟಿಗೆ ಹೊರಟಿದ್ದೀವಿ. 5 ನಿಮಿಷನೂ ಕೂತ್ಕೊಂಡಿಲ್ಲ, ಸ್ವಲ್ಪ ಕೆಲಸ ಇದೆ, ಹಾಗಾಗಿ ಹೋಗ್ಬರೋಣ ಅಂತ. ಇವತ್ತಿನ ದಿನ ಫುಲ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆಗೂ ಶೇರ್ ಮಾಡ್ತೀನಿ. ಬನ್ನಿ ಮತ್ತೆ ಆಟೋ ಸ್ಟ್ಯಾಂಡಿಗೆ ಹೋಗೋಣ. ಫ್ರೆಂಡ್ಸ್, ನಾವಿವಾಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಊಟ ಮಾಡಿ ಒಂದು 5 ನಿಮಿಷ ಕೂಡ ಕೂರಲಿಲ್ಲ, ಟೈಮ್ ಆಗಿಬಿಟ್ಟಿತ್ತು. ಸಂಜೆ ಒಂದು ಫಂಕ್ಷನಿಗೆ ಹೋಗಬೇಕು, ಹಾಗಾಗಿ ಮತ್ತೆ ಹಾಗೆ ಹೊರಟ್ವಿ. ತೋರಿಸ್ತೀನಿ ಯಾಕೆ ಅಂತ, ಬನ್ನಿ ಹೋಗೋಣ. ಫ್ರೆಂಡ್ಸ್, ನಾವು ದುರ್ಗದ ಬೈಲಿಗೆ ಹೋಗ್ತಾ ಇದ್ದೀವಿ. ಇನ್ನೇನು ಸ್ವಲ್ಪ ದೂರದಲ್ಲಿದೆ ಅಷ್ಟೇ. ಬನ್ನಿ. ನಾವಿವಾಗ ಬೆಳ್ಳಿ ಅಂಗಡಿಗೆ ಬಂದಿದ್ದೀವಿ, ಬೆಳ್ಳಿ ಬಟ್ಲು ತೊಗೊಳೋದಕ್ಕಂತ. ನಮ್ಮಕ್ಕ ತೊಗೊಳ್ತಿದ್ದಾರೆ, ಒಂದು ಫಂಕ್ಷನ್ ಇದೆ ಸಂಜೆ, ಅಲ್ಲಿಗೆ ಹೋಗಬೇಕು, ಅದಕ್ಕೋಸ್ಕರ ತೊಗೊಳಕ್ಕಂತ ಬಂದಿದ್ದೀವಿ. ತೋರಿಸ್ತೀನಿ ಯಾವ್ದು ತೊಗೊಂಡಿದ್ದೀವಿ ಅಂತ ಕೂಡ. ಸ್ನಾನ ನೋಡಿಲಿ, ಏನಕ್ಕೋ ಸಿಟ್ ಮಾಡ್ಕೊಂಡು ಕೂತಿದ್ದಾಳೆ. ಫ್ರೆಂಡ್ಸ್, ಇವಾಗ ತೋರಿಸ್ತೀನಿ ನೋಡಿ, ಇದನ್ನೇ ತೊಗೊಂಡಿರೋದು. ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಹಾಗೆ ಹುಬ್ಳಿಲಿರೋರು ನನ್ನ ವ್ಲಾಗ್ನ ಯಾರ್ಯಾರು ನೋಡ್ತಿದ್ದೀರಾ ಕಮೆಂಟ್ ಮಾಡಿ ಹೇಳಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ನಾವಿವಾಗ ಹೊರಗಡೆ ಬಂದ್ವಿ. ಯಾವಾಗಲೂ ಇಷ್ಟೇ ರಶ್ ಇರುತ್ತೆ ಫ್ರೆಂಡ್ಸ್ ಇಲ್ಲಿ. ಇವತ್ತು ಬೆಳಗ್ಗೆಯಿಂದ ಓಡಾಡಿ ಓಡಾಡಿ ಫುಲ್ಲು ಸುಸ್ತಾಗ್ಬಿಟ್ಟಿದೆ ಫ್ರೆಂಡ್ಸ್. ಮತ್ತು ಸಂಜೆ ಕೂಡ ಫಂಕ್ಷನಿಗೆ ಹೋಗಬೇಕು. ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಅಂತ ನಿಮ್ಮ ಜೊತೆಗೂ ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ಅಲ್ಲಿಂದ ನಾವು ದೋಸೆ ತೊಗೊಳಕ್ಕಂತ ಬಂದಿದ್ದೀವಿ. ತೊಗೊಂಡಾಯಿತು, ಪಾರ್ಸಲ್ ತೊಗೊಂಡ್ವಿ, ಮನೆಗೆ ಹೊರಟಿದ್ದೀವಿ ಇವಾಗ. ಮತ್ತೆ ಆಟೋದಲ್ಲಿ ಮನೆಗೆ ಹೊರಟ್ವಿ ಫ್ರೆಂಡ್ಸ್ ನಾವು. ಫ್ರೆಂಡ್ಸ್, ಅಲ್ಲಿ ಒಂದು ಲೆಹೆಂಗಾ ಹಾಕಿದ್ದಾರಲ್ವ, ಅದು ನಾನು ಸ್ಟಿಚ್ ಮಾಡ್ಸೋಕೆ ಕೊಟ್ಟಿದ್ದೀನಲ್ವ, ಅದೇ ಥರದ್ದು. ಆದರೆ ಅದು ಬ್ಲೂ ಕಲರ್ ಇದೆ, ಡಾರ್ಕ್ ಬ್ಲೂ ಇದೆ. ಶಾಪಿಂಗ್ ಎಲ್ಲ ಮುಗೀತು ಫ್ರೆಂಡ್ಸ್.
ಮನೆಗೆ ಹೋದ್ಮೇಲೆ ಏನೇನು ಶಾಪಿಂಗ್ ಮಾಡಿದ್ದೀನಿ ಅಂತ ಕೂಡ ತೋರಿಸ್ತೀನಿ. ಬನ್ನಿ ಮನೆಗೆ ಹೋಗೋಣ. ನಾನು ಸ್ವಲ್ಪ ದೂರ ಇದೆ ಅಷ್ಟೇ. ಫ್ರೆಂಡ್ಸ್ ಇವಾಗ ಬಂದ್ವಿ ಫ್ರೆಂಡ್ಸ್, ಇವಾಗ ಜಸ್ಟ್ ಮನೆಗೆ ಬಂದು ಕೂತಿದ್ದೀನಿ. ಸ್ವಲ್ಪ ಸುಸ್ತಾಗಿತ್ತು, ರಿಲ್ಯಾಕ್ಸ್ ಆಗಿಬಿಟ್ಟು ಆಮೇಲೆ ಫಂಕ್ಷನಿಗೆ ಹೋಗ್ಬೇಕಲ್ವ, ರೆಡಿ ಆಗೋಣ ಅಂತ. ಫ್ರೆಂಡ್ಸ್ ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಕಾಫಿ ಎಲ್ಲ ಕುಡಿದು ಏನೇನು ತೊಗೊಬಂದಿದ್ದೀನಿ ಅಂತ ಮೊದಲು ತೋರಿಸ್ತೀನಿ. ಇದು ಫ್ರೆಂಡ್ಸ್ ಸೋನು ತೊಗೊಂಡಿದ್ದಾಳೆ. ಈ ಡ್ರೆಸ್ ತುಂಬ ಚೆನ್ನಾಗಿ ಕಾಣಿಸ್ತಿತ್ತ ಫ್ರೆಂಡ್ಸ್ ಅವಳು ವೇರ್ ಮಾಡಿದಾಗ. ಇದಕ್ಕೆ ಒಂದು ವೇಲ್ ಕೂಡ ಕೊಟ್ಟಿದ್ದಾರೆ. ಹಾಗೇ ಇದು ಒಂದು ಟಾಪ್ ಫ್ರೆಂಡ್ಸ್, ಇದು ನಾನು ತೊಗೊಂಡ ಡ್ರೆಸ್ಸು. ಇದನ್ನೇ ವೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ತೋರಿಸ್ತೀನಿ. ಕಲರ್ ಚೆನ್ನಾಗಿತ್ತು ಫ್ರೆಂಡ್ಸ್, ಅದಕ್ಕೆ ತಗೊಂಡೆ. ನನಗೆ ಹೇಗೆ ಕಾಣಿಸುತ್ತೆ ಅಂತ ಕೂಡ ತೋರಿಸ್ತೀನಿ ಫ್ರೆಂಡ್ಸ್. ದುಪ್ಪಟ್ಟ ಇದು ಚೆನ್ನಾಗಿದೆ, ದುಪ್ಪಟ್ಟ ಚೆನ್ನಾಗಿತ್ತು. ಹಾಗೆ ಫ್ರೆಂಡ್ಸ್ ಇದೊಂದು ಪೌಚ್ ಪರ್ಸ್ ತೊಗೊಂಡಿದ್ದೀವಿ ನನಗೆ ಅಂತ ತೊಗೊಂಡೆ, ಚೆನ್ನಾಗಿತ್ತು ಫ್ರೆಂಡ್ಸ್ ಇದು, ಅದಕ್ಕೆ ತೊಗೊಂಡೆ. ಬನ್ನಿ ಇವಾಗ ರೆಡಿ ಆಗಬೇಕು, ಹೋಗೋಣ. ಫ್ರೆಂಡ್ಸ್ ಇವಾಗ ರೆಡಿಯಾಗಿ ಬಂದ್ವಿ, ಅಕ್ಕ ಕೂಡ ರೆಡಿಯಾಗಿದ್ದಾರೆ, ನಾನು ಕೂಡ ರೆಡಿಯಾಗಿದ್ದೀನಿ. ಹಾಗೆ ಸಾನು ಸೋನು ಎಲ್ಲರೂ ರೆಡಿಯಾಗಿದ್ದೀವಿ, ಫಂಕ್ಷನಿಗೆ ಹೋಗಬೇಕು. ಇವಾಗ ಹೋಗಬೇಕು. ಆನ್ಲೈನ್ ವೀಡಿಯೋ ಮಾಡೋದಿಲ್ಲ ಫ್ರೆಂಡ್ಸ್ ನಾನು, ಯಾಕಂದರೆ ಒಬ್ಬೊಬ್ಬರಿಗೆ ವೀಡಿಯೋದಂದರೆ ಇಷ್ಟ ಇರೋದಿಲ್ಲ, ಹಾಗಾಗಿ ನಾನು ಅಲ್ಲೇನು ವೀಡಿಯೋ ಮಾಡೋದಿಲ್ಲ. ಫಂಕ್ಷನಿಗೆ ಹೋಗಿ ಬಂದ ಮೇಲೆ ಸಿಗ್ತೀನಿ. ಹಾಗೆ ನನಗೆ ಈ ಡ್ರೆಸ್ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಮತ್ತೆ ಹೋಗಿ ಬಂದಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಫ್ರೆಂಡ್ಸ್ ಇವಾಗ ಫಂಕ್ಷನ್ ಮುಗಿಸ್ಕೊಂಡು ಬಂದ್ವಿ, ಅಲ್ಲೇ ಊಟ ಮಾಡ್ಕೊಂಬಂದ್ವಿ. ಆಲ್ರೆಡಿ ಟೈಮ್ ಫ್ರೆಂಡ್ಸ್ 11:30 ಆಗಿದೆ. ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಬಟನ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಇದರಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಬಾಯ್ ಫ್ರೆಂಡ್ಸ್.